ವಾಲ್ಯೂಮ್ ಸ್ಟಡಿ 5, ಚಾಪ್ಟರ್ 15, ಪೇಜ್ ನಂಬರ್ 270. ಆಗ ಅಪೊಸ್ತಲನು ಹೇಳುವಂತೆ, ಈಗ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂಬ ಪ್ರವಾದನೆಯೊಂದು ನೆರವೇರಿತು. ಆತನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ, ಪಾಪಗಳಿಗಾಗಿ ಬಲಿ ಅರ್ಪಿಸಲು ಬಂದಿದ್ದಾನೆ. ಆದುದರಿಂದ ಈ ಹಿಂದೆ ಆತನು ಅದನ್ನು ಸಮರ್ಪಿಸಲಿಲ್ಲ. ಆತನ ಪ್ರತಿಷ್ಠೆಯ ಆ ಕಾರ್ಯದ ಮುಖಾಂತರ ಆತನು ಮರಣದ ಪರ್ಯಂತ ದೇವರ ಸೇವೆಗಾಗಿ ತನ್ನನ್ನೇ ಸಜೀವ ಕಾಣಿಕೆಯನ್ನಾಗಿ ಅರ್ಪಿಸಿಕೊಂಡನು. ಈ ನಿರ್ದಿಷ್ಟವಾದ ಸಂಗತಿಯ ಬಗ್ಗೆ ಆತನು ಎರಡನೆಯದನ್ನು ಸ್ಥಾಪಿಸುವಂತೆ, ಪ್ರತಿ ಸಂಕೇತವಾದ ಪಾಪಕ್ಕೆ ತಕ್ಕುದಾದ ಬಲಿ ಅರ್ಪಣೆ ಎಂದರೆ ತನ್ನನ್ನೇ ಮತ್ತು ಆತನ ಸದಸ್ಯರು ಜೀವ ಬಲಿಯಾಗಿ ಸಮರ್ಪಿಸುವ ಸಲುವಾಗಿ ಸಾಂಕೇತಿಕವಾದ ಧರ್ಮಶಾಸ್ತ್ರದ ಒಡಂಬಡಿಕೆಯ ಬಲಿಗಳನ್ನು ಬದಿಗಿಟ್ಟನು ಎಂಬ ಅಪೊಸ್ತಲನ ಮಾತುಗಳನ್ನು ನಾವು ಗುರುತಿಟ್ಟುಕೊಳ್ಳಬೇಕಾಗುತ್ತದೆ. ಈ ಮೂಲಕ ಆತನು ತನ್ನ ಮತ್ತು ದೇವರ ನಡುವಿನ ನೂತನ ಒಡಂಬಡಿಕೆಯೊಂದಕ್ಕೆ ಮುದ್ರೆ ಹಾಕಿದ್ದಾನೆ ಮತ್ತು ಈ ನೂತನ ಒಡಂಬಡಿಕೆಯ ಮಧ್ಯಸ್ಥಗಾರನಾಗಿದ್ದಾನೆ. ಮಾನವನಾದ ಕ್ರಿಸ್ತನು ತನ್ನನ್ನು ಸಮರ್ಪಿಸಿಕೊಂಡನೇ ಹೊರತು ಮಾನವ ಪೂರ್ವದಲ್ಲಿ ವಾಕ್ಯನಾಗಿದ್ದವನಲ್ಲ ಎಂಬುದಾಗಿ ನಮ್ಮ ಮೂಲ ಪಾಠವು ಸಹ ಹೇಳುತ್ತದೆ. ಕಾರ್ಯಕ್ರಮದ ಮೊದಲ ಹಂತ. ಅಪೊಸ್ತಲನು ಇಬ್ರಿಯ 2:5-9 ದೇವರ ಸಮಗ್ರ ಯೋಜನೆಯನ್ನು ಪುನರ್ ಪರಿಶೀಲಿಸಿ ಮಾನವರ ಪುನರ್ವಶಕ್ಕಾಗಿರುವ ದೇವರ ವಾಗ್ದಾನಗಳನ್ನು ಗಮನಿಸಿ ಪ್ರವಾದಿಯಾದ ದಾವಿದನ ಮಾತುಗಳನ್ನು ಕೀರ್ತನೆ 8:4-8 ಉಲ್ಲೇಖಿಸುತ್ತಾ ದೇವರ ಯೋಜನೆಯು ಅಂತಿಮವಾಗಿ ಮಾನವರನ್ನು ಸರ್ವಸಂಪೂರ್ಣರನ್ನಾಗಿ ಭೂಲೋಕ ಮತ್ತು ಅದರಲ್ಲಿರುವ ಎಲ್ಲ ಸೃಷ್ಟಿಯ ಒಡೆಯನಾಗಿ ಅವುಗಳನ್ನು ಸೃಷ್ಟಿಕರ್ತನಾದ ದೇವರ ನಿಯಮಗಳಿಗೆ ಸಾಮರಸ್ಯವಾಗಿ ನಿಯಂತ್ರಿಸುವಂತಾಗಬೇಕು ಎಂದು ತಿಳಿಸುತ್ತಾ, ನಾವು ಎಲ್ಲ ಸಂಗತಿಗಳು ಇನ್ನೂ ಆತನ ಪ್ರವಾದನೆಯಲ್ಲಿ ಸೂಚಿಸಿರುವಂತೆ ಮಾನವನ ವಶಕ್ಕೆ ಒಪ್ಪಿಸಲ್ಪಟ್ಟಿವೆ ಎಂದು ಕಾಣಲಿಲ್ಲ ಎಂದು ಹೇಳುತ್ತಾನೆ. ನಾವು ಮಾನವನನ್ನು ಇನ್ನೂ ದೇವರ ಸ್ವರೂಪದಲ್ಲಿ ಮತ್ತು ಈ ಲೋಕದ ಒಡೆಯನನ್ನಾಗಿ ಇನ್ನೂ ಕಾಣಲಿಲ್ಲ. ಆದರೆ ನಾವು ಈ ದೆಸೆಯಲ್ಲಿ ದೇವರ ಉದ್ದೇಶವು ಆಗಲೇ ಪ್ರಾರಂಭವಾಗಿರುವುದನ್ನು ನೋಡುತ್ತೇವೆ. ನಾವು ಈ ಯೋಜನೆಯ ಮೊದಲ ಹೆಜ್ಜೆಯಾಗಿ, ಅಂದರೆ ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಲ್ಪಟ್ಟ ಒಬ್ಬಾತನು ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯಿತು. ಇಬ್ರಿಯ 2:9. ಹಾಗಾಗಿ ಮಾನವರು ಪುನರ್ವಶ ಹೊಂದಲು ಸಾಧ್ಯ. ನಾವು ಈ ರೀತಿಯಲ್ಲಿ ನಮ್ಮ ಪುನರ್ವಶಕ್ಕಾಗಿ ಮಹಿಮೆಯಲ್ಲಿಯೂ ಗೌರವದಲ್ಲಿಯೂ ಮತ್ತು ಸರ್ವ ಸಂಪೂರ್ಣವಾದ ಸಮರ್ಪಕತೆಯನ್ನು ಹೊಂದಿದ ಪ್ರಥಮ ಆದಾಮನಿಗೆ ಸರಿಸಮಾನವಾದವನ ಸೂಕ್ತವಾದ ಈಡುಬಲಿಯ ಕ್ರಯವನ್ನಾಗಿಸುವ ಮಾನವ ರಕ್ಷಣಾ ಕಾರ್ಯವು ಯಹೋವನಿಂದ ಪ್ರಾರಂಭಗೊಂಡದ್ದನ್ನು ನೋಡುತ್ತೇವೆ. ಆತನು ಈ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ಮೇಲಿನ ಸ್ವಭಾವದ ಮಹಿಮೆಯನ್ನು ತ್ಯಜಿಸಿ ಈ ಹಿಂದೆ ತಾನು ದೇವದೂತರಿಗಿಂತ ಹೆಚ್ಚಿನ ಮಹಿಮೆಯನ್ನು ಹೊಂದಿದ್ದರೂ ಈಗ ಅವರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟನು. ಈತನು ಈ ಉದ್ದೇಶಕ್ಕಾಗಿಯೇ ನಮ್ಮ ಜನಾಂಗದ ವಿರುದ್ಧ ಇದ್ದ ದಂಡನೆಯಾದ ಮರಣವನ್ನು ಎಲ್ಲ ಮನುಷ್ಯರಿಗಾಗಿ ಅನುಭವಿಸುವುದಕ್ಕಾಗಿಯೇ ನೀಡಲ್ಪಟ್ಟಿದ್ದಾನೆಂದು ನಾವು ನೋಡುತ್ತೇವೆ. ಇದನ್ನು ನೋಡಿ ನಮ್ಮ ಬಂಧ ಮುಕ್ತತೆ ಮತ್ತು ಪುನಃ ವಶಕ್ಕಾಗಿ ಹಾಗೂ ಪೂರ್ಣವಾದ ಪ್ರಾಯಶ್ಚಿತ್ತ ಸಂಧಾನಕ್ಕಾಗಿ ದೇವರು ನ್ಯಾಯವಂತನಾಗಿದ್ದಾಗ್ಯೂ ಯೇಸುವನ್ನು ನಂಬುವವರ ನ್ಯಾಯ ಪ್ರತಿಪಾದಕನಾಗಿ ನಿರಪೇಕ್ಷವಾದ ನ್ಯಾಯದ ನೆಲೆಯಲ್ಲಿ ವ್ಯವಸ್ಥೆಗೊಳಿಸಿದ ನಮ್ಮ ಪರಲೋಕದ ತಂದೆಯ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಆನಂದ ಪಡಬೇಕಾಗಿದೆ. ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವು ಮಾನವರ ಪಾಪದ ಸಲುವಾಗಿ ಅರ್ಪಿಸಿದ ಬಲಿಯು ಆತ್ಮಿಕವಾದದ್ದಲ್ಲ. ಹಾಗಾಗಿದ್ದರೆ ಅದು ಯುಕ್ತವೂ ಅಂಗೀಕಾರಾರ್ಹವೂ ಆದ ಬಲಿಯಾಗುತ್ತಿತ್ತು, ಯಾಕೆಂದರೆ ಅದು ಎಲ್ಲ ನಿರ್ದಿಷ್ಟ ಕಥೆಗಳಲ್ಲಿ ಆದಾಮನ ಈಡುಬಲಿಯ ಅನುರೂಪವಾದ ಬೆಲೆಯಾಗುತ್ತಿದ್ದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.